ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೇಕ್ ಟು ನೋ ಈಸ್ ಅವರ್ ಗೋಲ್ ನಾನಿವತ್ತು ನಿಮಗೆ ಸಮಾಲೋಚನಾ ಸಭೆ ಒಂದು ಏನು ನಿಮಗೆಲ್ಲರಿಗೂ ಕೂಡ ಗೂಗಲ್ ಫಾರಮನ್ನು ಕಳಿಸ್ಕೊಟ್ಟಿದ್ರು ಅದರಲ್ಲಿ ನೀವು ವಿಡಿಯೋಗಳನ್ನು ನೋಡಿದ್ರಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು ನೋಟ್ ಮಾಡಿಕೊಂಡು ಕ್ರಿಯಾ ಯೋಜನೆಯನ್ನು ರೆಡಿ ಮಾಡ್ಕೊಂಡಿದ್ದೀರ ಅದಾದಮೇಲೆ ನಿಮಗೆ ಸಮಾಲೋಚನಾ ಸಭೆಯನ್ನು ಕ್ಲಸ್ಟರ್ ವೈಸು ನಡೆಸ್ತಾರೆ ಅದರಲ್ಲಿ ಈ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಏನು ಸಮಾಲೋಚನಾ ಸಭೆ ಒಂದು ಅದರಲ್ಲಿದ್ದಂಥ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದಂಥ ವಿಷಯಾಂಶಗಳ ಅಂಶಗಳ ಬಗ್ಗೆ ನೀವೇನು ಮಾಡಬೇಕಾಗುತ್ತೆ ಚರ್ಚೆ ಮಾಡ್ತಾರೆ ಸಮಾಲೋಚನಾ ಸಭೆಯಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಮೇಲೆ ನಿಮ್ಮ ಕ್ರಿಯಾ ಯೋಜನೆ ನೀವೇನು ತಯಾರಿಸಿರ್ತೀರ ಆ್ಯಕ್ಷನ್ ಪ್ಲ್ಯಾನನ್ನು ಪ್ಯಾಡ್ಲೆಟ್ ಅಂತಕ್ಕಂಥ ಒಂದು ಲಿಂಕಲ್ಲಿ ನೀವು ಶೇರ್ ಮಾಡಬೇಕಾಗುತ್ತೆ ಇದು ಒಂದು ಇವತ್ತು ಫೇಸ್ಬುಕ್ಕು ವ್ಯಾಟ್ಸಪ್ಪು ಬಳಸ್ತಿದ್ದೀವಲ್ಲ ಅದೇ ಥರ ಇದು ಒಂದು ಸೋಷಿಯಲ್ ಪ್ಲ್ಯಾಟ್ಫಾರಮ್ಮು ಈ ಪ್ಲ್ಯಾಟ್ಫಾರ್ಮಲ್ಲಿ ನಾವು ನಮ್ಮ ಏನು ಕ್ರಿಯಾ ಯೋಜನೆ ಆ್ಯಕ್ಷನ್ ಪ್ಲ್ಯಾನ್ ಇರುತ್ತೆ ಅದನ್ನು ತುಂಬ ಸುಲಭವಾಗಿ ಶೇರ್ ಮಾಡ್ಕೋಬೋದು ಅದನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಎರಡು ಆಪ್ಷನ್ ಇದೆ ನಾನು ಫಸ್ಟು ನಿಮಗೆ ನಿಮ್ಮ ಬಿ ಆರ್ ಪಿಗಳು ಸಿ ಆರ್ ಪಿಗಳು ಕಳಿಸಿರ್ತಕ್ಕಂಥ ಪ್ಯಾಟ್ಲೆಟ್ ಲಿಂಕನ್ನು ಓಪನ್ ಮಾಡಿ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಿಮಗೆ ನಿಮ್ಮ ಸಿ ಆರ್ ಪಿಗಳು ಏನು ಮಾಡಿರ್ತಾರೆ ಲಿಂಕನ್ನು ಕಳಿಸಿರ್ತಾರೆ ಎಚ್ ಟಿ ಟಿ ಪಿ ಎಸ್ ಪ್ಯಾಡ್ಲೆಟ್ ಡಾಟ್ ಕಾಮ್ ಡಿ ಎಸ್ ಸಿ ಆರ್ ಟಿ ಸ್ಟಿರ್ ಈ ಥರ ಒಂದು ಲಿಂಕ್ ಇದೆ ನೀವೇನು ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕ್ಲಿಕ್ ಮಾಡ್ತಿದ್ದ ತಂಗ ತಕ್ಷಣವೇ ನೋಡಿ ಈ ಥರ ಓಪನ್ ಆಗುತ್ತೆ ನಿಮ್ಮ ಜಿಲ್ಲೆಯ ಹೆಸರು ಎಷ್ಟು ಜನ ಇದರಲ್ಲಿ ತಮ್ಮ ಕ್ರಿಯಾ ಯೋಜನೆಯನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ ಎಲ್ ಐ ಸಿ ಒಂದು ಮತ್ತು ಆ್ಯಕ್ಷನ್ ಪ್ಲ್ಯಾನ್ ಒಂದು ಅಂತ ಇದು ಹಾಸನ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಂತಕ್ಕಂಥ ಪ್ಯಾಡ್ಲೆಟ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಬ್ಲಾಕ್ಗಳನ್ನು ಇದು ತೋರಿಸುತ್ತೆ ನೋಡಿ ಬ್ಲ್ಯಾಕ್ಗಳನ್ನು ಇದು ತೋರಿಸ್ತಾ ಹೋಗುತ್ತೆ ಈಗ ನಾವು ನಮ್ಮ ಕ್ರಿಯಾ ಯೋಜನೆಯನ್ನು ಅಪ್ಲೋಡ್ ಮಾಡಬೇಕಂದ್ರೆ ನಮ್ಮ ಬ್ಲಾಕ್ನ ಕೆಳಗಡೆ ನಾವು ಅದನ್ನು ಸ್ಕ್ರಾಲ್ ಮಾಡ್ತಾ ಹೋದರೆ ಎಲ್ಲ ಬ್ಲಾಕ್ಗಳ ಹೆಸರನ್ನು ಅದು ತೋರಿಸುತ್ತೆ ನಾವು ಅದನ್ನು ಸ್ಕ್ರಾಲ್ ಮಾಡ್ಕೊಳ್ತಾ ಹೋದಾಗ ಕೆಳಗಡೆ ನಿಮಗೆ ಕಾಣಿಸುತ್ತೆ ಪ್ಲಸ್ ಚಿಹ್ನೆ ಕಾಣಿಸುತ್ತೆ ಈ ಪ್ಲಸ್ ಚಿಹ್ನೆ ಇದೆಯಲ್ಲ ಈ ಪ್ಲಸ್ ಚಿಹ್ನೆ ಮೇಲೆ ನೀವು ನಿಮ್ಮ ಕ್ರಿಯಾಯೋಜನೆಯನ್ನು ಅಪ್ಲೋಡ್ ಮಾಡಬೇಕಂದ್ರೆ ಅದನ್ನು ನೀವೇನು ಮಾಡಬೇಕು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಆದಮೇಲೆ ಏನು ಮಾಡಬೇಕು ನೋಡಿ ನಿಮಗೆ ಇಲ್ಲಿ ಗಮನಿಸಿ ಬೇಲೂರು ಅಂತ ಇದೆ ಅದನ್ನು ಗಮನಿಸಿ ಬೇಲೂರು ಯಾವ ತಾಲೂಕು ಯಾವ ಬ್ಲಾಕ್ ಅವ್ರು ಮಾಡ್ತಿರ್ತೀರೋ ಅಪ್ಲೋಡು ಅದನ್ನು ನೀವು ಗಮನಿಸಬೇಕಾಗುತ್ತೆ ಅದಾದಮೇಲೆ ನೀವೇನು ಮಾಡಬೇಕು ನಿಮ್ಮ ಹೆಸರನ್ನು ಟೈಪ್ ಮಾಡಬೇಕು ನಿಮ್ಮ ಹೆಸರು ಈಗ ಕೇಶವ್ ಅಂತ ಇದ್ದರೆ ನೀವು ಕೇಶವ ಅಂತ ಟೈಪ್ ಮಾಡಿ ಅದ್ರ ಕೆಳಗಡೆ ನಿಮ್ಮ ಕ್ಲಸ್ಟರ್ ಹೆಸರನ್ನು ಟೈಪ್ ಮಾಡಬೇಕು ಈಗ ನಿಮ್ಮದು ಯಾವುದೋ ಒಂದು ಕ್ಲಸ್ಟರ್ ಇದೆ ಆ ಕ್ಲಸ್ಟರನ್ನು ನೀವೇನು ಮಾಡಿ ಇಲ್ಲಿ ಟೈಪ್ ಮಾಡಿ ನಿಮ್ಮ ಶಾಲೆ ಹೆಸರನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಿಮ್ಮ ಶಾಲೆ ಹೆಸರು ಟೈಪ್ ಮಾಡಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಆದಮೇಲೆ ನಿಮ್ಮ ಶಾಲೆ ಹೆಸರು ಅದಾದಮೇಲೆ ನಿಮ್ಮ ಕ್ಲಸ್ಟರ್ ಹೆಸರನ್ನು ಟೈಪ್ ಮಾಡಿ ನೀವು ಕೆಳಗಡೆ ನಿಮಗೆ ಹಲವಾರು ಆಪ್ಷನ್ಸ್ ಇದೆ ನೋಡಿ ಮೊದಲನೇ ಆಪ್ಷನ್ನು ನೋಡಿ ಇಲ್ಲಿ ಫಸ್ಟು ಇಲ್ಲಿದೆಯಲ್ಲ ಈ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದ್ರೆ ಈಗಾಗಲೇ ನೀವು ಆ್ಯಕ್ಷನ್ ಪ್ಲ್ಯಾನ್ ಫೋಟೋವನ್ನು ತೆಗೆದಿದ್ದರೆ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು ನೀವಿಲ್ಲಿ ಆ್ಯಕ್ಷನ್ ಪ್ಲ್ಯಾನನ್ನು ಈಗಾಗಲೇ ಬರೆದು ನೀವು ಫೋಟೋನ ಅಪ್ಲೋಡ್ ಮಾಡ್ಬೋದು ಈಗ ಉದಾಹರಣೆಗೆ ನಾನು ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಫೈಲ್ಸನ್ನು ಓಪನ್ ಮಾಡಿ ನಿಮ್ಮ ಆ್ಯಕ್ಷನ್ ಪ್ಲ್ಯಾನು ಏನು ಮಾಡಿರ್ತೀರಲ್ಲ ಅದನ್ನು ನೀವು ಗ್ಯಾಲರಿಯನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಅಪ್ಲೋಡ್ ಮಾಡ್ಬೋದು ನಿಮ್ಮ ಆ್ಯಕ್ಷನ್ ಪ್ಲ್ಯಾನು ಇದಾಗಿರುತ್ತೆ ಅಂದ್ಕೊಳ್ಳಿ ಇದನ್ನು ನೀವೇನು ಮಾಡ್ಬೋದು ಇಲ್ಲಿ ಅಪ್ಲೋಡ್ ಮಾಡ್ಬೋದು ನೀವು ಅದನ್ನು ಹಾಕ್ಬಿಟ್ಟು ಪಬ್ಲಿಷ್ ಅಂತ ಕೊಟ್ಟರೆ ಸಾಕು ಅದು ಬರ್ತದೆ ಅಲ್ಲಿ ಬಂದು ಕೋರುತ್ತೆ ನೋಡಿ ಈಗ ಬರ್ತಾ ಇದೆ ನೋಡಿ ನೀ ಇಲ್ಲಿ ಕಾಣಿಸುತ್ತೆ ನಿಮಗೆ ಕೇಶವನ್ನು ಅದು ಅಪ್ಲೋಡ್ ಆಗ್ತಾ ಇದೆ ಅದು ಆ ಫೈಲು ಕೂ ಫುಲ್ಲು ಅಲ್ಲಿ ಅಪ್ಲೋಡ್ ಆಗೋವರೆಗೂ ಕೂಡ ಅದು ನಿಮ್ಮ ಹೆಸರನ್ನು ತೋರಿಸ್ತಿರುತ್ತೆ ಅದಾದಮೇಲೆ ನೀವು ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಪ್ಯಾಡ್ಲೆಟ್ ಏನು ಏನು ಕ್ರಿಯಾ ಯೋಜನೆ ಇರುತ್ತಲ್ಲ ಅದನ್ನು ನೀವು ನೋಡ್ಬೋದು ಈ ರೀತಿ ನೀವು ಪ್ಯಾಡ್ಲೆಟ್ಟಲ್ಲಿ ನೀವು ತಯಾರು ಮಾಡ್ತಕ್ಕಂಥ ಯೋಜನೆಯನ್ನು ತುಂಬ ಸುಲಭವಾಗಿ ಅಪ್ಲೋಡ್ ಮಾಡ್ಬೋದು ನೋಡಿ ಇಲ್ಲೆಲ್ಲ ಅಪ್ಲೋಡ್ ಮಾಡಿದ್ದಾರೆ ಕೆಲವರು ಟೀಚರ್ಸ್ ಎಲ್ಲ ಈ ರೀತಿ ನೀವು ಕೂಡ ಅಪ್ಲೋಡ್ ಮಾಡ್ಬೋದು ಇದು ಒಂದು ವಿಧಾನ ಆದರೆ ನೆಕ್ಸ್ಟು ಈಗ ನೀವು ಯಾವ್ಯಾವುದೋ ಫೋಟೋ ಬೇ ಗೊತ್ತಾಗಲಿಲ್ಲ ನನಗೆ ಕೆಲವೊಂದು ಫೋಟೋನ ಅಪ್ಲೋಡ್ ಮಾಡಿದೆ ಈಗ ಅದನ್ನು ನಾನು ಡಿಲೀಟ್ ಮಾಡಬೇಕು ಅದು ಬೇಡ ಅಂತ ಅನಿಸಿದ್ರೆ ನೀವು ಅದನ್ನು ಸುಲಭವಾಗಿ ಡಿಲೀಟ್ ಮಾಡ್ಬೋದು ಯಾವ ರೀತಿ ಡಿಲೀಟ್ ಮಾಡೋದು ಅಂತ ನಾನು ನೀವು ಅಪ್ಲೋಡ್ ಮಾಡಿರ್ತಕ್ಕಂಥದ್ದನ್ನು ಮಾತ್ರ ನೀವು ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಎಲ್ಲರೂ ಮಾಡಿ ಬೇರೆಯವ್ರು ಮಾಡಿರೋದನ್ನು ನಾನು ಡಿಲೀಟ್ ಮಾಡ್ತೀನಿ ಅಂತ ಹೋದರೆ ಅದು ಬರೋದಿಲ್ಲ ಮಾಡೋದಕ್ಕಾಗಲ್ಲ ಹಾಗಾಗಿ ಸುಮ್ಮನೆ ಯಾವ್ಯಾವುದೋ ಫೋಟೋನ ಅಪ್ಲೋಡ್ ಮಾಡೋಕ್ಕೋಗಬೇಡಿ ನಿಮ್ಮ ಶಾಲೆಯಲ್ಲಿ ನೀವು ಆಚರಿಸಿದಂಥ ವಿಶಿಷ್ಟವಾಗಿರ್ತಕ್ಕಂಥ ಅಂಶಗಳೇನಿರುತ್ತೆ ಅವುಗಳನ್ನು ನೀವೇನು ಮಾಡ್ಬೋದು ಇದರಲ್ಲಿ ಅಪ್ಲೋಡ್ ಮಾಡ್ಬೋದು ಇದು ಒಂದು ವಿಧಾನ ಆದರೆ ಈ ರೀತಿ ನೋಡಿ ನೀವು ಪ್ಲಸ್ ಚಿಹ್ನೆ ಒತ್ತಿದ್ರೆ ನಿಮಗೆ ಕ್ಯಾಮ್ರಾ ಕೂಡ ಆನ್ ಆಗುತ್ತೆ ಈಗ ಎರಡನೇ ಆಪ್ಷನ್ ಏನಿದೆ ಇದು ಕ್ಯಾಮ್ರಾ ಆಪ್ಷನ್ನು ನೀವು ಕ್ಯಾಮ್ರಾ ಆಪ್ಷನನ್ನು ಓಪನ್ ಮಾಡಿಕೊಂಡು ಕೂಡ ನೀವು ಫೋಟೋನ ತೆಗಿಬೋದು ನೋಡಿ ಈ ಥರ ಫೋಟೋನ ತೆಗಿಬೋದು ಇಲ್ಲ ನಾನು ಗೋ ಯಾವುದು ಯೂಟ್ಯೂಬ್ ಮಾಡಿದ್ದೀನಿ ಮತ್ತು ಬೇರೆ ಒಂದು ವೆಬ್ಸೈಟ್ ಮಾಡಿದ್ದೀನಿ ನನ್ನ ಶಾಲೆಯಲ್ಲಿ ಅಥವಾ ನಾನೊಂದು ಬ್ಲಾಗ್ ಮಾಡಿದ್ದೀನಿ ಅಂದರೆ ನೀವು ಈ ಒಂದು ಮೂರನೇ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನೀವು ಅಲ್ಲಿ ಅದನ್ನು ಕೂಡ ನೀವೇನು ಮಾಡ್ಬೋದು ಅಪ್ಲೋಡ್ ಮಾಡ್ಬೋದು ಈ ರೀತಿ ಬೇರೆ ಬೇರೆ ಆಪ್ಷನ್ಸು ನಿಮಗೆ ಸಾಕಷ್ಟು ಸಿಗ್ತವೆ ನೀವು ಈ ರೀತಿ ಮಾಡ್ತಾ ಹೋಗ್ಬೋದು ಇಲ್ಲ ನಾನು ಇದರಲ್ಲಿರ್ತಕ್ಕಂಥ ಬೇರೆ ಬೇರೆ ಆಪ್ಷನ್ ನೋಡ್ತೇನೆ ನಾನು ಅನ್ನೋದರೆ ನೋಡಿ ಈ ಥರ ಎಲ್ಲದು ಕೂಡ ನೀವು ನೋಡ್ಬೋದು ಯೂಟ್ಯೂಬ್ ಸರ್ಚ್ ಮಾಡ್ಬೋದು ಇದರಲ್ಲೇ ಇಮೇಜ್ ಸರ್ಚ್ ಮಾಡ್ಬೋದು ಜಿಫನ್ನು ಸರ್ಚ್ ಮಾಡ್ಬೋದು ಈ ರೀತಿ ಹಲವಾರು ಆಪ್ಷನ್ಸ್ ಇದೆ ನೀವು ಡ್ರಾಯಿಂಗ್ ಬೇಕಾದ್ರೂ ಮಾಡ್ಬೋದು ನೋಡಿ ಡ್ರಾಯಿಂಗಿದೆ ನೀವು ಕಲರ್ ಚೇಂಜ್ ಮಾಡಿಕೊಂಡು ಡ್ರಾಯಿಂಗನ್ನು ಮಾಡ್ಬೋದು ಈ ರೀತಿ ನೀವು ನಿಮ್ಮದೇ ಆಗಿರ್ತಕ್ಕಂಥ ಇದನ್ನು ನಿಮ್ಮ ಶಾಲಾ ಮಕ್ಕಳಿಗೂ ಕೂಡ ನೀವು ಶೇರ್ ಮಾಡಿಕೊಂಡು ಅದನ್ನು ನೀವು ಅವರಿಗೆ ಅನುಕೂಲ ಮಾಡಿಕೊಡ್ಬೋದು ನೋಡಿ ಈ ಥರ ಹಲ್ವಾರು ಆಪ್ಷನ್ಸು ಈ ಪ್ಯಾಡ್ಲೆಟಲ್ಲಿ ಇದೆ ಇದು ನೀವು ಲಿಂಕನ್ನು ಬಳಸ್ಕೊಂಡು ಈ ನಿಮ್ಮ ಕ್ರಿಯಾಯೋಜನೆಯನ್ನು ಅಪ್ಲೋಡ್ ಮಾಡೋದು ಒಂದು ವಿಧಾನ ಆದರೆ ಇದು ಇತ್ತೀಚಿನ ಮೊಬೈಲ್ಗಳಲ್ಲಿ ಬೇಗ ಓಪನ್ ಆಗುತ್ತೆ ನೀವು ಸರ್ಚ್ ಇಂಜಿನ್ನು ಫಾಸ್ಟಾಗಿ ವರ್ಕ್ ಆಗಿ ಓಪನ್ ಆಗುತ್ತೆ ಆದರೆ ಕೆಲವು ಮೊಬೈಲ್ಗಳು ಸ್ವಲ್ಪ ಹಳೇದಾಗಿದ್ದರೆ ಓಪನ್ ಆಗಲ್ಲ ಆವಾಗ ನೀವೇನು ಮಾಡ್ಬೋದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆ್ಯಂಡ್ರಾಯ್ಡ್ ಆ್ಯಪ್ ಇದೆ ಅದನ್ನು ನೀವು ನಿಮ್ಮ ಮೊಬೈಲಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಈಗ ನೀವು ನಿಮ್ಮಲ್ಲಿರ್ತಕ್ಕಂಥ ಗೂಗಲ್ ಸ್ಟೋರಲ್ಲಿ ಏನು ಮಾಡ್ಬೋದು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ನೀವು ಸರ್ಚಲ್ಲಿ ನೀವೇನು ಮಾಡಬೇಕು ಗೂಗಲ್ ಸರ್ಚಲ್ಲಿ ಪ್ಯಾಡ್ಲೆಟ್ ಅಂತ ಟೈಪ್ ಮಾಡಿದ್ರೆ ಸಾಕು ಪ್ಯಾಡ್ಲೆಟ್ ಅಂತ ಈ ರೀತಿ ಸಿಂಬಲ್ ಇರುತ್ತೆ ಇದನ್ನು ನೀವೇನು ಮಾಡಬೇಕು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು ಈಗಾಗಲೇ ನಾನು ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಓಪನ್ ಅಂತ ಬರ್ತಾಯಿದೆ ಇಲ್ಲಿ ಇಲ್ಲ ಅಂದರೆ ನಿಮಗೆ ಏನಂತ ಬರುತ್ತೆ ಡೌನ್ಲೋಡ್ ಅಂತ ಬರುತ್ತೆ ನೀವು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಅದನ್ನು ಓಪನ್ ಮಾಡಿ ನೀವು ಓಪನ್ ಮಾಡಬೇಕಾದ್ರೆ ಅದು ಆ್ಯಸ್ಕ್ ಅದು ಕೇಳುತ್ತೆ ನೀವು ಯಾವ ರೀತಿ ಲಾಗಿನ್ ಆಗ್ತೀರಾ ಅಂತ ಲಾಗಿನ್ ಆಗಬೇಕಾದ್ರೆ ನೀವೇನು ಮಾಡಬೇಕು ಲಾಗಿನ್ ವಿತ್ ಗೂಗಲ್ ಅಂತ ಕೊಡಿ ನಿಮ್ಮದೇ ಏನು ಇಮೇಲ್ ಐ ಡಿ ಮೂಲಕ ಅದೇನಾಗುತ್ತೆ ಲಾಗಿನ್ ಆಗುತ್ತೆ ಲಾಗಿನ್ ಆಗಾದಮೇಲೆ ಈಗ ನಿಮಗೆ ಕೊಟ್ಟಿರ್ತಕ್ಕಂಥ ಲಿಂಕ್ ಓಪನ್ ಆಗಬೇಕಲ್ವಾ ನಿಮ್ಮ ಬ್ಲಾಕಿಂದು ನಿಮ್ಮ ಡಿಸ್ಟಿಕ್ಕಿಂದು ಲಿಂಕ್ ಓಪನ್ ಆಗಬೇಕು ಪ್ಯಾಡ್ಲೆಟ್ಟು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕು ನಿಮ್ಮ ಕ್ರಿಯಾಯೋಜನ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ನೀವು ನಿಮಗೆ ನಿಮ್ಮ ಬ್ಲ್ಯಾಕ್ ಅವರು ಕಳಿಸಿರ್ತಕ್ಕಂಥ ಲಿಂಕ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಈ ಲಿಂಕನ್ನು ಕಳಿಸಿದಾರಲ್ಲ ಈ ಲಿಂಕ್ ಮೇಲೆ ನೀವೇನು ಮಾಡಬೇಕು ಲಾಂಗ್ ಪ್ರೆಸ್ ಮಾಡಿ ಅದು ಲಿಂಕ್ ಕಾಪಿ ಆಗುತ್ತೆ ಮತ್ತು ಇಲ್ಲಿಗೆ ಬಂದು ನೀವು ಇಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ ಈ ಎರಡನೇ ಆಪ್ಷನ್ಗೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಕೆಳಗಡೆ ಪೇಸ್ಟ್ ಯು ಆರ್ ಎಲ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಪ್ಲೇಸ್ಟ್ ಕ್ಲಿಪ್ ಬೋರ್ಡ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನೀವು ಮಾಡಿರ್ತ ಕಾಪಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಬಂದು ಕೂರುತ್ತೆ ಅದಾದ ನೀವೇನು ಮಾಡಬೇಕು ಸಬ್ಮಿಟ್ ಬಟನನ್ನು ಕೊಡಬೇಕು ಈ ಸಬ್ಮಿಟ್ ಬಟನ್ ಕೊಡ್ತಿದ್ದಂಗೆ ನಿಮ್ಮ ಬ್ಲಾಕ್ದು ನಿಮ್ಮ ಡಿಸ್ಟಿಕ್ದು ಓಪನ್ ಆಗುತ್ತೆ ಪ್ಯಾಡ್ಲೆಟ್ಟು ನೋಡಿ ಈ ಥರ ಓಪನ್ ಆಗುತ್ತೆ ನೀವು ಇಲ್ಲಿ ಸ್ವಲ್ಪ ಪಕ್ಕಕ್ಕೆ ಸ್ಕ್ರಾಲ್ ಮಾಡ್ಕೊಳ್ತಾ ಹೋದರೆ ನಿಮ್ಮ ತಾಲೂಕಿನ ಅಂದರೆ ನಿಮ್ಮ ಬ್ಲಾಕಿನ ಒಂದು ಪ್ಯಾಡ್ಲೆಟ್ಟು ಶೇರಿಂಗು ಸ್ಕ್ರೀನು ಓಪನ್ ಆಗುತ್ತೆ ನೀವಲ್ಲಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ನೀವಿಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೋದು ನೋಡಿ ಸುಮಾರು ಜನ ಟೀಚರ್ಸ್ ಈಗಾಗಲೇ ತಮ್ಮ ವಿಚಾರಗಳನ್ನು ಇದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನಾನು ಆವಾಗಲೇ ಅಪ್ಲೋಡ್ ಮಾಡೋದ್ನೆಲ್ಲ ಅವರ ಹೆಸರಲ್ಲಿ ಈಗ ಇಲ್ಲಿ ಬಂದಿದೆ ನೋಡಿ ಇದು ಅಲ್ವಾ ಈ ರೀತಿ ನೀವು ಮಾಡಬಹುದು ನೀವು ವಿಡಿಯೋಗಳನ್ನು ಕೂಡ ನೀವು ಇದರಲ್ಲಿ ಅಪ್ಲೋಡ್ ಮಾಡ್ಬೋದು ಈಗ ನಾನು ನೋಡಿ ಇದನ್ನು ನಾನು ಬೇರೆ ಯಾವುದೋ ಫೋಟೋ ಅಪ್ಲೋಡ್ ಮಾಡಿದೆ ಅಂದ್ಕೊಳ್ಳಿ ಇದನ್ನು ನಾನು ಏನು ಮಾಡಬೇಕಾಗುತ್ತೆ ಡಿಲೀಟ್ ಮಾಡಬೇಕು ಬೇಡವಾದದನ್ನ ನಾನು ಆ್ಯಡ್ ಮಾಡಿರೋದ್ರಿಂದ ಆವಾಗ ನೀವೇನು ಮಾಡಬೇಕಂದ್ರೆ ನೀವು ಇಲ್ಲಿ ಮೂರು ಚುಕ್ಕಿ ಇದೆಯಲ್ಲ ನೀವು ಅಪ್ಲೋಡ್ ಮಾಡಿರೋದು ಮಾತ್ರ ಡಿಲೀಟ್ ಮಾಡ್ಬೋದು ಬೇರೆಯವ್ರು ಅಪ್ಲೋಡ್ ಮಾಡಿರೋದನ್ನು ಡಿಲೀಟ್ ಮಾಡಕ್ಕೆ ಬರಲ್ಲ ನೀವು ಹಾಗಾಗಿ ನೀವು ಇಲ್ಲಿ ಮೂರು ಚುಕ್ಕಿ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಕೆಳಗಡೆ ನೋಡಿ ಆಪ್ಷನ್ ಇದೆ ಡಿಲೀಟ್ ಅಂತ ಇದನ್ನು ಡಿಲೀಟ್ ಆಪ್ಷನನ್ನು ಕೊಟ್ಟರೆ ಏನಾಗುತ್ತೆ ಅದು ಡಿಲೀಟ್ ಆಯಿತು ನೋಡಿ ಹೋಯ್ತು ಈಗ ನೋಡಿ ಬೇರೆದನ್ನು ಬೇರೆಯವ್ರದ್ದು ಯಾರ್ದಾದರೂ ಟ್ರೈ ಮಾಡಿ ಬರೋಲ್ಲ ಡಿಲೀಟ್ ಆಪ್ಷನ್ ಬರೋದೇ ಇಲ್ಲ ನಿಮಗೆ ನೀವು ಆ ಫೋ ಫೋಟೋನ ಎಕ್ಸ್ಪ್ಯಾಂಡ್ ಮಾಡಿ ನೋಡ್ಬೋದಷ್ಟೇ ನೋಡಿ ಈ ಥರ ನೋಡ್ಬೋದಷ್ಟೇ ಎಲ್ಲ ಫೋಟೋಗಳನ್ನು ಕೂಡ ನೀವು ಎಕ್ಸ್ಪ್ಯಾಂಡ್ ಮಾಡಿ ನೋಡ್ಬೋದಷ್ಟೇ ನೀವು ಅವನ್ನ ಡಿಲೀಟ್ ಮಾಡೋಕ್ಕೆ ಬರಲ್ಲ ಈ ರೀತಿ ನೀವು ಆ್ಯಪ್ ಮೂಲಕವೂ ಕೂಡ ನಿಮ್ಮ ಕ್ರಿಯಾಯೋಜನೆಯನ್ನು ಆ್ಯಕ್ಷನ್ ಪ್ಲ್ಯಾನನ್ನು ವೀಡಿಯೋ ಆಗಲಿ ವಾಯ್ಸ್ ರೆಕಾರ್ಡ್ ಆಗಲಿ ಅಥವಾ ಫೋಟೋನಾಗಲಿ ಅಥವಾ ನೀವು ಬರೆದಿರ್ತಕ್ಕಂಥ ಪಿ ಡಿ ಎಫ್ನಾಗಲಿ ಯಾವುದೇ ಮಾಧ್ಯಮದಲ್ಲಿರಲಿ ಯಾವುದೇ ರೀತಿ ಇರಲಿ ಆ ಫೈಲ್ಗಳನ್ನು ಸುಲಭವಾಗಿ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು ಇದು ಏನಾಗುತ್ತೆ ಅಂದರೆ ಇಡೀ ನಮ್ಮ ಹಾಸನ ಅವರು ಯಾರು ಬೇಕಾದರೂ ನಿಮ್ಮ ಒಂದು ಕ್ರಿಯಾಯೋಜನೆಯನ್ನು ಇದರಲ್ಲಿ ನೋಡ್ಬೋದು ಅವರು ನೋಡಿ ಅವರು ತಮ್ಮ ಶಾಲೆಗಳಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ ಈ ರೀತಿ ನೀವು ನಿಮ್ಮ ಶಾಲೆಗಳಲ್ಲಿ ಮಾಡ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಇದರಲ್ಲಿ ಅಪ್ಲೋಡ್ ಮಾಡ್ಬೋದು ಈಗ ನಾವು ಸದ್ಯಕ್ಕೆ ಸಮಾಲೋಚನಾ ಸಭೆಯಲ್ಲಿ ಒಂದರಲ್ಲಿ ಏನೇನು ವಿಚಾರಗಳಿದೆ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ ಮೊದಲನೇದು ನಾವು ಯಾವ ರೀತಿ ಚಿಕ್ಕಮಗ್ಳೂರಿನ ಒಬ್ಬರು ಶಿಕ್ಷಕರು ಯಾವ ರೀತಿ ಅಪ್ಲೋಡ್ ಮಾಡಿದ್ರು ಆ ರೀತಿ ನೀವು ಕೂಡ ಅಪ್ಲೋಡ್ ಮಾಡ್ಬೋದು ಇದಿಷ್ಟು ಪ್ಯಾಡ್ಲೆಟ್ ಆ್ಯಪಿಗೆ ಮತ್ತು ಲಿಂಕಿಗೆ ಸಂಬಂಧಪಟ್ಟಿದ್ದು ಇದು ನಿಮ್ಗೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು